ಅಮ್ನೂರ್ ಅವರು ಇವತ್ತು ನಮ್ಮೆಲ್ಲರಿಗೂ ಹಿರಿಯರು. ಜೊತೆಗೆ ಅವ್ರಿಗೆ ಹೇಳಿದಂತ ಕೆಲವೊಂದು ವಿಷಯಗಳು ಸತ್ಯನೇ ಇರ್ಬೋದು, ಯಾಕಂದ್ರೆ ಶಾಮನೂರ್ ಅಂತ ಅವ್ರ ಬಾಯಲ್ಲಿ ಬರ್ತದೆ, ಇರ್ಬೋದು ಕೆಲವೊಂದು ವಿಚಾರಗಳು. ಆದ್ರೆ ಇವತ್ತು ಇದು ಮಾಧ್ಯಮದ ಮುಖಾಂತರ ನಾವು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ನಾವಾಗ್ಲಿ ಒಂದು ಫ್ಯಾಮಿಲಿ ಒಂದು ಟೀಮ್ ಇದ್ದಂಗೆ ನಮ್ದು. ಇವತ್ತು ಅಂಥವ್ರು ಯಾವುದೋ ಅಧಿಕಾರಿಗಳು ಕೂಡ ಇದ್ರೆ ಅದು ಬಂದು ನೇರವಾಗಿ ನಮ್ಮ ಮುಖಂಡರುಗಳಿಗೆ ಕರೆದ್ರೆ ಅಂಥದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸರಿಪಡಿಸಿಕೊಡುವಂತ ಶಕ್ತಿ ನಮ್ಮ ಹತ್ರ ಇತ್ತು. ನನ್ನ ಹತ್ರ ಒಂದಿಬ್ರು ಮೂರು ಮಂದಿ ಬಂದಿದ್ರು, ಬಟ್ ಅದನ್ನ ಸರಿಪಡಿಸಿಕೊಡ್ತೇನೆ. ಆ ರೀತಿ ಯಾರೋ ಅಧಿಕಾರಿಗಳಿಗೆ ಆಗಿದ್ರ ಯಾರಿಗೂ ಅನ್ಯಾಯಗಳು ಆಗಿದ್ವು ಅಂತಂದ್ರೆ ಇನ್ನೋ ಅನ್ಯಾಯ ಅಂತಲ್ಲ, ಪೋಸ್ಟಿಂಗ್ ಸಿಕ್ಕಿಲ್ಲ ಅಂತ ಈ ತರ ಬಂದಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಮಾಡಿಸ್ಕೊಟ್ಟೆ. ಯಾಕಂದ್ರೆ ಇವತ್ತು ಯಾರೋ ಅಂತವ್ರು ಇದ್ರಂದ್ರು ಕೂಡ ನಮ್ಮ ಹಲವಾರು ನಮ್ಮ ಪಕ್ಷದಲ್ಲಿ ಕೂಡ, ಯಾಕಂದ್ರೆ ಈ ಬಾರಿಗೆ ಲಿಂಗಾಯತರು ಕೂಡ ಒಂದು ಈ 37 ಜನ ಲಿಂಗಾಯತರು ಕಾಂಗ್ರೆಸ್ ಪಕ್ಷದಿಂದ ಆರ್ಜಿ ಬಂದರು. ವೀರೇಂದ್ರ ಪಾಟೀಲ್ ನಂತರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆರ್ಜಿ ಬಂದಿದ್ದು 37 ಜನ ಲಿಂಗಾಯತರು. ಇವತ್ತು ಲಿಂಗಾಯತ ಶಾಸಕರು ಆರ್ಜಿ ಬಂದರು. ಜೊತೆ ಕೆಲವು ಮಂದಿ ಮಾತಾಡಿದ್ರು, ಮೊನ್ನೆ ನೋಡಿದೆನ ಲಿಂಗಾಯತರು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂತ, ಅವರೆಲ್ಲ ಮೂರ್ಖರು ಅಲ್ಲ ಅಂತ ಮಾತಾಡೋರು. ಈ ಬಾರಿಗೆ ಅತ್ಯಂತ ಹೆಚ್ಚಿನ ಮತ ಲಿಂಗಾಯತ ಸಮಾಜ ಕಾಂಗ್ರೆಸ್ ಪರ ಹಾಕಿದ ಮತ, ಅದನ್ನ ಒಂದೇದವರು ಯಾರು ಮಾತಾಡ್ಯಾರ ನಮ್ಮ ಪಕ್ಷದ ಕೂಡ ಇಲ್ಲ ಅವರು ಅಂತವ್ರು ಮಾತಾಡ ನಮ್ಮ ಪಕ್ಷದ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅನ್ನೋಂಥ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಂಥದ್ದು ಮಾತಾಡಿ ಇವತ್ತು ಲಿಂಗಾಯತ ಹೊರಗೆ ಹೋಗುವಂಥ ಮಾತಾಗಿತ್ತು. ಆದ್ರೆ ಈ ಬಾರಿಗೆ ಹಲವಾರು ಶ್ರಮ ಪಟ್ಟು ನಾವು ಈ ಬಾರಿಗೆ ಲಿಂಗಾಯತ 100% ನಮ್ಮ ಪರ ಭಾಳ ತುಂಬ ಜನ ನಮ್ಮ ಉತ್ತರ ಕರ್ನಾಟಕದಲ್ಲೂ ಹೈಯೆಸ್ಟ್ ಸಂಖ್ಯೆಯಲ್ಲಿ ಈ ಬಾರಿಗೆ ಮತ ಹಾಕ್ಯಾರ. ಅದಕ್ಕೆ ನೋಡ್ರಿ ನೋಡ್ರಿ ಇವತ್ತು ಒನ್ ಮಿನಿಟ್ ಒಬ್ಬೊಬ್ಬರ ಕೇಳಿ ಹೇಳ್ತೀನಿ ನೋಡ್ರಿ. ಶಾಮನೂರ್ ಅವರು ಹಿರಿಯರು, ಅವ್ರು ಮಾತಾಡೋದಕ್ಕೆ ನಾವು ಯಾವುದು ಅವ್ರ ಮಾತಿಗೆ ನಾವು ಇದು ಮಾಡಕ್ಕಾಗಲ್ಲ. ಅವ್ರು ಮಾತಾಡೋರು ಅಂತೇಳಿ ಸುಮ್ ಸುಮ್ಮನೆ ಅವ್ರಿಗೆ ತಿರುಗಿ ಉತ್ತರ ಕೊಡುವಂತದ್ದು ಇಲ್ಲ. ಆದ್ರೆ ಶಾಮನೂರ್ ನಾವು ಮಾತಾಡ್ತೀವಿ ಈಗಾಗಲೇ, ಅಂತದೇನೇ ಇದ್ರು ಕೂಡ ನಮ್ಮ ಮುಖ್ಯಮಂತ್ರಿ ಅವ್ರು ನಮಗೇನ್ ಹೊರಗಿನವ್ರು ಇಲ್ಲ ಯಾರು. ನಾವೊಂದು ಒಂದು ಫ್ಯಾಮಿಲಿ ಸಮಾಜಗಳ ಬೇರೆ ಬೇರೆ ಇರ್ಬೋದು, ಕರೆ ಸಮಾಜಗಳ ಯಾವ್ದಿದ್ರು ಕೂಡ ನಮ್ಮ ಪಕ್ಷ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದಂಗೆ. ನೋಡ್ರಿ ಯಾರ ನೋಡ ನಾವೊಂದ್ ಅನ್ನೋದು ಯಾರಿಗೂ ಆ ಕೆಪಾಸಿಟಿ ತಾನೆ ಬೆಳಿಬೇಕಾಗತ್ತ ತರ ಬೆಳಿಲಿ ಎಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ. ಸಮಾಜಗಳ ಮೇಲೆ ಮುಖ್ಯಮಂತ್ರಿ ಆಗುದು, ಸಮಾಜದ ಮೇಲೆ ಶಾಸಕರಾಗುವುದು ಈ ವ್ಯವಸ್ಥೆ ಅಲ್ಲ. ಯಾಕಂದ್ರೆ ಇವತ್ತು ನಾವು ರಾಜಕಾರಣಕ್ಕೆ ಬಂದ ನಂತರ ನಮಗೆ ಒಂದ ನಾವು ವಿನಂತಿ ಮಾಡ್ಕೋದು, ರಾಜಕಾರಣ ಅಂದ್ರೆ ನಾವೆಲ್ಲ ಸಮಾಜ ಎಲ್ಲ ಧರ್ಮಗಳನ್ನು ಒಂದಾಗಿ ನೋಡುವಂಥದ್ದು ನಮ್ಮ ಕರ್ತವ್ಯ. ಆ ವ್ಯವಸ್ಥೆಯಿಂದ ಇರಬೇಕಾಗತ್ತೆ ನಾವು. ಇವತ್ತು ಸಹಜವಾಗಿ ಸಮಾಜಗಳನ್ನ ಅಟ್ರಾಕ್ಟ್ ಮಾಡೋ ಸಲುವಾಗಿ ಸಮಾಜಗಳನ್ನ ನಮ್ಮ ಪಕ್ಷದ ಪರ ಬಲ್ಲುವಂಥ ಟೈಮ್ನಲ್ಲಿ ನಾವು ಅವ್ರ ಪರ ನಾವು ಕೆಲಸ ಮಾಡಿರ್ತೀವಿ. ಎಲ್ಲರೂ ಕೆಲಸ ಮಾಡಿದಂಥ ಟೈಮ್ನಲ್ಲಿ ಕೆಲವೊಂದು ಕಡೆ ನೋವು ಆಗಿರ್ಬೋದು, ಅದಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಈ ಮಾಧ್ಯಮದಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಬಟ್ 100% ವಿ ಆರ್ ಕಾಂಗ್ರೆಸ್ ಫ್ಯಾಮಿಲಿ. ಯಾವಾಗ ಅಂತಾವ್ ನೋಡ್ರಿ, ಇವತ್ ನನ್ನ ಅಕಸ್ಮಾತ್ ನನ್ನ ಗಮನಕ್ಕೆ ಬಂದ್ರ ಈಗಾಗಲೇ ನಿಮ್ಗೆ ಎಕ್ಸಾಂಪಲ್ ಕೊಡಕತ್ತೀನಿ. ಅಂತವ್ರು ಯಾರೋ ಅಧಿಕಾರಿಗಳು ನಮ್ ಗಮನಕ್ಕೆ ತಂದ್ರ ಅಥವಾ ರಾಜಕಾರಣಿಗಳಲ್ಲಿ ಏನೋ ಅನ್ಯಾಯ ಆಗತ್ತೆ ನಮ್ ಗಮನಕ್ಕೆ ಬಂದ್ರ ಡೈರೆಕ್ಟ್ ನಾವು ಮುಖ್ಯಮಂತ್ರಿಗಳು ಕೇಳುವ ಶಕ್ತಿ ಇತ್ತಲ್ಲ ನಮ್ಮ ಹತ್ರ. ಮುಖ್ಯಮಂತ್ರಿಗಳು ನಮ್ಮ ನಿನ್ನ ಕರೆದ್ರೆ ಇವಾಗ ಬರೀ ಒಂದು ತಾಸು ಮಾತಾಡಕ್ಕಾಗಲ್ವಾ? ಹಲವಾರು ಟೈಮಲ್ಲಿ ನಾವು ಮುಖ್ಯಮಂತ್ರಿ ಕರ್ ಮಾತಾಡೀವಿ, ಸರ್ ಈ ತರ ಆತೈತಿ, ಈ ತರ ತಪ್ಪ ಆತೈತಿ, ಸರಿಪಡಿಸಿಕೊಡ್ರಿ ಅಂತ. ನೋಡಿ ನೋಡ್ರಿ, ಅವರು ಹಿರಿಯರದಾರ, ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟಿರ್ಬೋದು. ಬಟ್ ನಾ ಕೂಡ ಅಧಿಕಾರಿಗಳು ಕೂಡ ನಾವು ವಿನಂತಿ ಮಾಡ್ಕೊಂತೇನೆ, ಆ ತರದ ಯಾವ್ದೋ ಅನ್ಯಾಯಗಳಿದ್ರೆ ನೇರವಾಗಿ ನಮ್ಗೆ ನಾವು ಹಲವಾರು ಮಂದಿ ಲಿಂಗಾಯತ ಮುಖಂಡರುಗಳದಾರ, ಯಾರನ್ನೋ ಬೆಂದ್ಬಿಟ್ಟೆ ಹೋಗಿ ಮನೆ ಸಿದ್ದರಾಮಯ್ಯ ಮಾತಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತಾಡಕ್ ನಮ್ಗೇನಾಗಿದೆ? 100% ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತೇವೆ, ಈ ತರ ಆಗೈತಿ, ಈ ತರ ಸರಿಪಡಿಸಿಕೊಡ್ರಿ ಅಂತ ಕೇಳ್ತೇವೆ. ಸಭೆ ಏನ್ ಕರೆದಿಲ್ಲ ನಾವು, ಶಾಮನೂರ್ ಬೇಕಾದ್ರೆ ಬೆಟ್ಟಕ್ಕೇವಿ, ಆದ್ರೆ ನಾವೇನ್ ಸಭೆಗಳನ್ನೇನು ಕರೆದಿಲ್ಲ. ಆದ್ರೆ ಆ ತರ ಆದಂತ ಒಂದು ರೀತಿ ನಮ್ಮ ನಮ್ಮೊಳಗಿನ ಸರಿಪಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಪಕ್ಷ ಇದೊಂದು ನಾ ಈಗಾಗಲೇ ಹೇಳಿದಂಗೆ ಒಂದು ಫ್ಯಾಮಿಲಿ ಇದ್ದಂಗೆ ನಮ್ಮ ಪಕ್ಷ. ಇವರೆಲ್ಲರೂ ನಾವು ಎಷ್ಟು ಮಂದಿ ಇದೆಲ್ಲ ಅಂತಂದ್ರು ಎಲ್ಲರೂ ವಿಚಾರಗಳು ಒಂದೇ ಇಲ್ಲ, ನಿಮ್ಮ ವಿಚಾರಗಳ ಇದ್ದವ್ರು ಎಲ್ಲರೂ ವಿಚಾರಗಳು ಬದಲಿ ಬದಲಿದವು. ಆ ರೀತಿಯಾಗಿ ನಮ್ಮ ನಮ್ಮ ವಿಚಾರಗಳಲ್ಲಿ ಏನೋ ಮಾತಾಡಿರ್ಬೋದು ಕರೆ, ಬಟ್ ಅದನ್ನ ಸರಿಪಡಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸಮಂಜಸ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ, ಸಮಂಜಸ್ ಅಲ್ಲ. ಇವತ್ತ ಶಾಮನೂರ್ ಅವ್ರು ಕೊಟ್ಟ ನಂತರ ಡೈರೆಕ್ಟ್ ಅವ್ರನ್ನ ಕರೆದು ಮಾತಾಡ್ಬೋದಲ್ಲ, ಅವ್ರಿಗೂ ಬೆಟ್ಟಾದ್ರೆ ಏನ್ ತಪ್ಪೈತಿ? ನೋಡ್ರಿ, ಶಾಮನೂರ್ ಅವರು ಒಬ್ರು ಯಜಮಾನ್ರು, ಅವ್ರನ್ನ ಬೆಟ್ಟಾದ್ರೆ ಏನ್ ತಪ್ಪೋಗೋದೈತಿ? ಅವ್ರನ್ನ ಬೆಟ್ಟಾದ್ರೆ ಏನ್ ತಪ್ಪೋಗೋದೈತಿ? ಈಗಾಗಲೇ ಅವ್ರು 92 ವರ್ಷ ಇದೆ. ಜೊತೆಗೆ ನಮ್ಮ ನೋಡ್ರಿ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರವರು, ಅವ್ರು ಏನೋ ಮಾತಾಡಿದ್ರು ಹೋಗಿ ಅದು ಇಮೇಟ್ ಯಾರು 4 ಮಂದಿ ಮಿನಿಸ್ಟರ್ಗಳು ಕಳಿಸ್ಬೋದಲ್ಲ, ಕಳಿಸಿ ಮಾತಾಡಲಿ, ಏನ್ ತಪ್ಪಿದೆ ಅದರಲ್ಲಿ? ಅವರು ಬರಬೇಕಂತ ಏನಿಲ್ಲ, ಅವ್ರನ್ನ ಕರೆದು ನಾವು ಬೆಟ್ಟಬೇಕು ಅಂತದಿಲ್ಲ.
ಇಷ್ಟ ನಾ ಹೇಳುವಂತದ್ದು. ಅದರಿಂದ ಈ ತರದ ಘಟನೆಗಳಾಗಬಾರ್ದು, ಇದನ್ನ ನಾವು ಸರಿ ಮಾಡ್ತೇವೆ. ಅದು ಎಲ್ಲೋ ನಮ್ಮ ಗಮನಕ್ಕೆ ಬಂದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಸರಿ ಮಾಡ್ಕೋಬೇಕು. ಶಾಸಕರ